ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅವಲಕ್ಕಿ ಪಾಪಡ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿ ಫ್ರೆಂಡ್ಸ್. ಮೊದಲೇದಾಗಿ ಒಂದು ಅರ್ಧ ಕೆ ಜಿಯಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಈ ಥರ ದಪ್ಪ ಅವಲಕ್ಕಿನೇ ತೊಗೊಳ್ಳಿ, ಪಾಪಡ್ ಚೆನ್ನಾಗಾಗತ್ತೆ. ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆಯಷ್ಟು ಹಿಂಗೆ ತೊಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಕರೆಯೋದಕ್ಕೆ ಎಣ್ಣೆ. ಓಕೆ, ಇದನ್ನು ಮಾಡೋ ವಿಧಾನ ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಪಾತ್ರೆ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಅವಲಕ್ಕಿ ಹಾಕ್ಕೊಳ್ಳಿ. ಅವಲಕ್ಕಿ ಹಾಕ್ಕೊಂಬಿಟ್ಟು ಇದನ್ನು ಹುರ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ. ಒಂದು ನಿಮಿಷದವರೆಗೂ ಸ್ವಿಮ್ಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕು, ಮೀಡಿಯಮ್ ಇರಲಿ ಫ್ಲೇಮು. ನೋಡಿ ಫ್ರೆಂಡ್ಸ್, ಈ ಥರ ಮುಟ್ಟಿ ನೋಡಿ. ಸ್ವಲ್ಪ ಇದು ಕೈಗೆ ಬಿಸಿ ತಾಗ್ತಂದರೆ ಸಾಕು ಮಾಡಿ, ಸ್ವಲ್ಪ ಕೈಗೆ ಬಿಸಿ ತಾಗೋವರೆಗೂ ಮಾತ್ರ ಹುರ್ಕೋಬೇಕು. ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ. ಓಕೆ ನೋಡಿ ಫ್ರೆಂಡ್ಸ್, ಇದೀವಾಗ ಕೋಲ್ಡ್ ಆಗಿದೆ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಇದಕ್ಕೇ ಅವಲಕ್ಕಿನ ಹಾಕ್ಕೊಳ್ಳಿ. ಅವಲಕ್ಕಿನ ಹಾಕ್ಬಿಟ್ಟು ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇದೀವಾಗ ಗ್ರೈಂಡ್ ಮಾಡಿದ್ದೀನಿ ನಾನು. ಈ ಥರ ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಇದನ್ನ. ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ಫ್ರೆಂಡ್ಸ್. ನಂತರ ಉಳಿದಿರೋ ಅವಲಕ್ಕಿನೂ ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಕೂಡ ಇವಾಗ ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಕೂಡ ಅದೇ ಪಾತ್ರೆಗೇನೆ ಹಾಕ್ಕೊಂಬಿಡಿ. ಇವಾಗ ಪಾಪಡ್ ಮಾಡೋ ಹಿಟ್ಟು ರೆಡಿಯಾಗಿದೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಈ ಪಾತ್ರೆಗೇನೆ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಂತರ ಇಂಗು ಹಾಕ್ಕೊಳ್ಳಿ, ನಂತರ ಜೀರಿಗೆ ಹಾಕ್ಕೊಳ್ಳಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೇಕಂದರೆ ಕಲರ್ ಕೂಡ ಸಿಗುತ್ತೆ, ಫುಡ್ ಕಲರ್, ಅದನ್ನು ಕೂಡ ಹಾಕೋಬಹುದು. ಹಪ್ಪಳ ಕಲರ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಾಗಿ ಮಾಡ್ಕೋಬಹುದು. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ನೀರು ಚೆನ್ನಾಗಿ ಕುದಿ ಬಂದ ಮೇಲೇ ಹಾಕೋಬೇಕು ನೀವು ಇಟ್ಟು. ನೋಡಿ, ನಾನು ಈ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಿದ್ದೀನಿ ನಿಮಗೆ ಅದೇ ಥರನೇ ಹಾಕಿಬಿಟ್ಟು ಈ ಥರ ತಿರುಕೋಬೇಕು. ಸೊ ಇದು ಗಂಟಾಗೋ ಚಾನ್ಸ್ ಇರುತ್ತೆ, ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಇವಾಗ ಸ್ವಲ್ಪ ಹೊತ್ತು ಕೋಲ್ಡ್ ಆಗಕ್ಕೆ ಬಿಟ್ಬಿಡೋಣ, ಒಂದು ನಿಮಿಷದವರೆಗೂ. ಇದೀವಾಗ ಸ್ವಲ್ಪ ಕೋಲ್ಡ್ ಆಗಿದೆ, ಇದಕ್ಕೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕೈಗೆ ಕೂಡ ಸ್ವಲ್ಪ ಎಣ್ಣೆ ಸವ್ರ್ಕೊಳ್ಳಿ. ಎಣ್ಣೆ ಸವ್ರ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಸ್ವಲ್ಪ ಬಿಸಿ ಇರುತ್ತೆ, ನಿಮಗೆ ಬೇಕಂದರೆ ಸ್ವಲ್ಪ ಕೈಗೆ ನೀರು ಹಚ್ಚಿ ಕೂಡ ನೀವು ಚೆನ್ನಾಗಿ ನಾದ್ಕೋಬಹುದು. ನೋಡಿ, ನಾನು ಇಲ್ಲಿ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಿದ್ದೀನಿ ನಿಮಗೆ ಅದೇ ಥರ ಚೆನ್ನಾಗಿ ನಾದ್ಕೋಬೇಕು. ನೀವು ಇಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿಲ್ಲ ಅಂತಂದರೆ ಆ ಪಾಪಡು ಸೀಳು ಚಾನ್ಸ್ ಇರುತ್ತೆ. ಸೊ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಹಿಟ್ಟನ್ನು. ಇವಾಗ ಇದನ್ನು ಈ ಥರ ನಾನು ನಾದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ತೊಗೊಂಡ್ರೆ ಈ ಥರ ಚೆನ್ನಾಗಿ ಕೈಗೆ ಬರ್ತಿರ್ಬೇಕದು. ಇದನ್ನು ಇವಾಗ ಮಾಡೋ ವಿಧಾನ ನೋಡೋಣ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ಚಪಾತಿ ಮಾಡೋ ಮಣೆ ಕೂಡ ತೊಗೊಂಡಿದ್ದೀನಿ ನಾನು. ಒಂದು ಪೇಪರ್ ಶೀಟ್ ಹಾಕಿಟ್ಕೊಳ್ಳಿ. ಇವಾಗ ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ನಾದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ. ಇದನ್ನು ಇವಾಗ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಚಪಾತಿ ಮಾಡ್ತೀವಲ್ವ ಸೇಮ್ ಅದೇ ಥರ ನೀವು ಈ ಥರ ಉಳ್ಳಿ ತೊಗೊಂಡ್ಬಿಟ್ಟು ಸ್ವಲ್ಪ ಕಡಿಮೆ ತೊಗೊಳ್ಳಿ. ಈ ಥರ ತುಂಬ ತೆಳುವಾಗಿ ತೀಡ್ಕೋಬೇಕು ಇದನ್ನು. ಇದು ಸ್ವಲ್ಪನೂ ದಪ್ಪ ಆದರೆ ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಚೆನ್ನಾಗಿ ತೀಡ್ಕೊಳ್ಳಿ. ನೋಡಿ, ಈ ಥರ ತೀಡಿಟ್ಕೊಂಡಿದ್ದೀನಿ ನಾನು. ಇದನ್ನ ಇವಾಗ ಪೇಪರ್ ಮೇಲೆ ಹಾಕ್ಕೊಳ್ಳಿ. ನಂತರ ಮತ್ತೆ ಒಂದು ತೋರಿಸ್ತಿದ್ದೀನಿ. ಇದೇ ಥರ ಸೇಮ್
ತೀಡ್ಕೋಬೇಕಾಗುತ್ತೆ. ಪಾಪಡ್ ಸೈಜ್ ಎಷ್ಟಿರುತ್ತೆ ಅದೇ ಥರ ತೀಡ್ಕೊಳ್ಳಿ. ನೋಡಿ ಇದು ಕೂಡ ಇವಾಗ ರೆಡಿಯಾಗಿದೆ. ಇದನ್ನು ಕೂಡ ಇವಾಗ ಪೇಪರ್ ಮೇಲೆ ಹಾಕಿಟ್ಕೊಂಬಿಡೋಣ. ಇದೇ ಥರ ನೀವು ಎಲ್ಲ ಪಾಪಡ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಎಲ್ಲದನ್ನು ಇವಾಗ ಮಾಡಿಟ್ಕೊಂಡಿದ್ದೀನಿ. ನೀವು ಎಲ್ಲದನ್ನು ಒಂದೇ ಶೇಪಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಬೇಕಂದರೆ ಎಳ್ಳು ಕೂಡ ಹಾಕೋಬಹುದು, ಚೆನ್ನಾಗಾಗುತ್ತೆ. ಓಕೆ ನೋಡಿ ಇದನ್ನು ಇವಾಗ ಬಿಸಿಲಿಗೆ ಒಣಗಕ್ಕೆ ಹಾಕಿದ್ದೀನಿ ನಾನು. ನೀವು ಇದನ್ನು ಬಿಸಿಲಿಗೆ ಒಣಗಕ್ಕೆ ಹಾಕಿದರೆ ಇದನ್ನು ಒಂದೆರಡು ದಿನದವರೆಗೂ ಒಣಗಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಒಣಗೋದಕ್ಕೆ ಒಂದು 2 ಡೇಸ್ ಆಗುತ್ತೆ. ಇದು 2 ದಿನಗಳ ನಂತರ ಚೆನ್ನಾಗಿ ಒಣಗಿರುತ್ತೆ. ಇದು ಇದ್ರ ಮೇಲೆ ಒಂದು ತೆಳುವಾಗಿರೋ ಬಟ್ಟೆನ ಹಾಕಿಬಿಡಿ, ಧೂಳು ಕೂಡ ಏನು ಬೀಳಲ್ಲ ಇದ್ರ ಮೇಲ್ಗಡೆ. ಇದೇ ಥರ ನೀವು ಚೆನ್ನಾಗಿ ಒಣಗೋವರೆಗೂ ಒಣಗಿಸ್ಕೋಬೇಕಾಗತ್ತೆ. ಓಕೆ ನೋಡಿ ಇದು ಇವಾಗ 1-2 ಡೇಸ್ ಕಂಪ್ಲೀಟಾಗಿ ಆಗಿದೆ, ಚೆನ್ನಾಗಿ ಕೂಡ ಒಣಕೊಂಡಿದೆ. ಇದನ್ನು ಜಾಸ್ತಿ ಬಿಸಿಲಿರುವಾಗ ಮಾಡಿ, ಚೆನ್ನಾಗಿ ಒಣಕೊಳ್ಳುತ್ತೆ. ಇದನ್ನು ಇವಾಗ ನಿಮಗೆ ಎಣ್ಣೆಲಿ ಕರೆ ತೋರಿಸ್ತೀನಿ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಇದು ಪಾತ್ರೆ ಚೆನ್ನಾಗಿ ಕಾದ ನಂತರ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಪಾಪಡ್ ಹಾಕಿ ಕರಿಯೋಣ. ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ನೋಡಿ ಇಲ್ಲಿ ಪಾಪಡ್ ಹಾಕಿದ್ದೀನಿ ನಾನು, ಅದು ಡಬಲ್ ಸೈಜ್ ಆಗುತ್ತೆ ನೀವು ಎಣ್ಣೆಲಿ ಕರೆದಾಗ. ಅವಲಕ್ಕಿ ಪಾಪಡ್ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಊಟದ ಜೊತೆಯಲ್ಲಿ ನೀವು ಯಾವಾಗ ಬೇಕಂದರೆ ಅವಾಗ ಕರ್ಕೊಂಡು ತಿನ್ಬೋದು. ನೀವು ಇದೇ ಥರ ಜಾಸ್ತಿ ಕೂಡ ಮಾಡಿ ಸ್ಟೋರ್ ಮಾಡಿ 1 ವರ್ಷದವರೆಗೂ ಕೂಡ ಯೂಸ್ ಮಾಡಬಹುದು. ಒಂದು 4-5 ಕೆಜಿಯಷ್ಟು ಅವಲಕ್ಕಿ ಪಾಪಡ್ ನೀವು ಮಾಡಿಬಿಟ್ಟು ಒಂದು ಏರ್ ಟೈಟ್ ಇರೋ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. 1 ಇಯರ್ವರೆಗೂ ಏನು ಹಾಳಾಗಲ್ಲ. ಅದು ಚೆನ್ನಾಗಿ ನೀವು ಬಿಸಿಲಿಗೆ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಹಬ್ಬದ ಊಟದಲ್ಲಿ ಮತ್ತು ನೀವು ಯಾವಾಗ ಅನ್ನ ಸಾರು ಏನಾದರೂ ಸ್ಪೆಷಲಾಗಿ ಮಾಡಿದಾಗ ಇದನ್ನು ಕರ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಇದು ನೀವು ಮಾಡಿದ್ದಕ್ಕಿಂತ ತುಂಬ ದೊಡ್ಡದು ಕೂಡ ಆಗುತ್ತೆ ಪಾಪಡ. ನೋಡಿ ಇಲ್ಲಿ ನಾನು ಎಲ್ಲದನ್ನ ಇವಾಗ ಕರೆದಿದ್ದೀನಿ. ಓಕೆ ನೋಡಿ ಇದು ಇವಾಗ ಅವಲಕ್ಕಿ ಪಾಪಡ್ ರೆಡಿ ಆಗಿದೆ. ನಾನು ನಿಮ್ಗೊಂದು ಇವಾಗ ತೋರಿಸ್ತೀನಿ ಇದು ಯಾವ ರೀತಿ ಆಗಿದೆ ಅಂತ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ಮುರಿದ ಕೂಡ ಎಷ್ಟು ಚೆನ್ನಾಗಿ ಮುರಿಯುತ್ತೆ, ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇದು ತುಂಬ ಸಖತ್ತಾಗಿದೆ ಟೇಸ್ಟು. ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಅವಲಕ್ಕಿ ಪಾಪಡ್ ಮಾಡೋದಂತ. ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಹಾಕಿ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.